ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಆದಮೇಲೆ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗಿದೆ, ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದು ಶಿವರಾಜ್ ಸಿಂಗ್ ಚೌಹಾಣ್ ಅವರು. ಆದರೆ ಇದೇ ಹೇಳಿಕೆಗೆ ತಿರುಗೇಟು ಕೊಡುವಂಥ ಕೆಲಸವನ್ನು ಮಲ್ಲಿಕಾರ್ಜುನ್ ಖರ್ಗೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಅಹಂನಿಂದ ಮಾತನಾಡಿದರೆ ಜನ ಪಾಠ ಕಲಿಸ್ತಾರೆ. ಕಲಬುರಗಿಗೆ ಬಂದು ಚೌಹಾಣ್ ಏನೇನೋ ಮಾತನಾಡಿ ಹೋಗೋದಲ್ಲ, ನಮ್ಮ ಅಸ್ತಿತ್ವವೇ ನಿಮಗೆ ಗೊತ್ತಿಲ್ಲ ಅಂದರೆ ನಮಗೆ ಯಾಕೆ ಟೀಕೆ ಮಾಡ್ತೀರಾ ಅಂತ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಹಾಗೆಯೇ ಸುಮ್ಮನೆ ಮಾತನಾಡಿ ಹೋಗೋದಲ್ಲ ಅಂಥೇಳಿ ಚೌಹಾಣ್ಗೆ ಖರ್ಗೆಯವರು ಟಾಂಗ್ ಕೊಟ್ಟಿದ್ದಾರೆ. ಕಲಬುರಗಿ ಏರ್ಪೋರ್ಟ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಳಿಕೆ ನಮ್ಮ ಹೇಳಿಕೆ ಏನಂದ್ರೆ, ಈ ಅಲೈನ್ಸ್ ಪಾರ್ಟ್ನರ್ ಸೇರಿ ನಾವು ಎಲ್ಲ ಕಡೆ ಪ್ರಯತ್ನ ಮಾಡಿ ಒಗ್ಗೂಡಿಸ್ತಾ ಇದ್ದೇವೆ. ಈಗಾಗಲೇ ಎಸ್ ಪಿ ನಮ್ಮದು ಹೊಂದಾಣಿಕೆ ಆಗಿದೆ, ಆಪ್ದು ನಮ್ಮದು ಹೊಂದಾಣಿಕೆ ಆಗಿದೆ, ಜಾರ್ಖಂಡ್ದು ನಮ್ಮದು ಹೊಂದಾಣಿಕೆ ಆಗಿದೆ, ಅನೌನ್ಸ್ ಆಗಬೇಕು. ಬಿಹಾರ್ದು ನಮ್ಮದು ಹೊಂದಾಣಿಕೆ ಆಗಿದೆ, ಅದು ಅನೌನ್ಸ್ ಆಗಬೇಕು. ಡಿ ಎಂ ಕೆದು ನಮ್ಮದು ಹೊಂದಾಣಿಕೆ ಇದೆ, ಅದು ಅನೌನ್ಸ್ ಆಗಬೇಕು. ಮುಸ್ಲಿಂ ಲೀಗ್ದವರು ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ಸೊ ಅದಕ್ಕೆ ನಮ್ಮ ಪ್ರಯತ್ನಗಳ ನಾವು ಮಾಡ್ತೇವೆ. ಪ್ರಜಾಪ್ರಭುತ್ವದಲ್ಲಿ ಯಾರಾದರೂ ಅಹಮ್ಲಿಂದ ಮಾತಾಡಿದ್ರೆ ಜನ ಅವ್ರಿಗೆ ಪಾಠ ಕಲಿಸ್ತಾರೆ. ಇದು ಪ್ರಜಾಪ್ರಭುತ್ವ, ಇದು ಯಾರೋ ಒಬ್ಬರ ಕೈಯಾಗಿಲ್ಲ. ಅಂದ್ರೆ ಇದರ ಅರ್ಥ, ನೀವು ಯಾವುದೋ ಒಂದು ಸರ್ಕಾರಿ ಏಜೆನ್ಸಿದು ದುರುಪಯೋಗ ಮಾಡಿಕೊಳ್ತಾ ಇದ್ದೀರಿ ಅಂತಕ್ಕಂಥದ್ದು ಇದರಿಂದ ಆಗ್ತದೆ. ಅಂಡ್ ಯಾವಾಗ ಚೌಹಾಣ್ ಇಲ್ಲಿ ಬಂದು ಹೇಳ್ತಾರೆ ಅಂತಂದರೆ, ಸ್ವಲ್ಪ ಚೌಹಾಣಿಗೆ ಹೇಳಬೇಕಾಗಿತ್ತು. ಈ ಭಾಗದಾಗ ಸ್ಪೆಷಲ್ ಪ್ರಾವಿಷನ್ ಮಾಡಿ ಆರ್ಟಿಕಲ್ 371J ನಾವು ಮಾಡಿಸಿದ್ದೇವೆ. ಸ್ವಲ್ಪ ಅಟ್ಲೀಸ್ಟ್ ಒಂದು 10,000 ಕೋಟಿ ರೂಪಾಯಿ ಕೊಡಿಸು ಅಂಥೇಳಿ ಪ್ರತಿ ವರ್ಷ. ರಾಜ್ಯ ಸರ್ಕಾರ 5,000 ಕೋಟಿ ಕೊಡ್ತಾ ಇದೆ, ಅವರು 10,000 ಕೋಟಿ ಆದರೂ ಈ ಭಾಗಕ್ಕೆ ಸಹಾಯ ಮಾಡಿ ಉದ್ಧಾರ ಮಾಡಿ ಅಂತ ಹೇಳಿ, ಬರೀ ಮಾತಾಡಿದ್ರೆ ಆಗೋದಿಲ್ಲ. ಮತ್ತು ನಮ್ಮನ್ನು ಟೀಕೆ ಮಾಡತಕ್ಕಂಥದ್ದು ಅವರ ಗುಣ. ಮೋದಿಯವರು ಕಾಂಗ್ರೆಸ್ಗೆ ಟೀಕೆ ಮಾಡ್ತಾರೆ, ಮತ್ತು ಈಗ ಬಂದ ಮಂತ್ರಿಗಳು ಅದು ಟೀಕೆ ಮಾಡಲಿಲ್ಲ ಅಂದ್ರೆ ಅವರು ಬದುಕೋದು ಕಷ್ಟ ಆಗ್ತದೆ ಆ ಪಾರ್ಟಿಯಲ್ಲಿ. ಅದಕ್ಕೆ ಎಲ್ಲರೂ ನಮಗೆ ಟೀಕೆ ಮಾಡ್ತಾರೆ. ಇನ್ನೊಂದು ಹೇಳ್ತಾರೆ, ಕಾಂಗ್ರೆಸ್ ಪಾರ್ಟಿನೇ ಇಲ್ಲ ಅಂದ್ರೆ ನಮ್ಗೆ ಯಾಕೆ ಟೀಕೆ ಮಾಡ್ತೀರಪ್ಪ ನೀವು? ನಮ್ಮ ಅಸ್ತಿತ್ವನೇ ನಿಮಗೆ ಗೊತ್ತಾಗಲ್ಲ ಅಂತಂದ್ಮೇಲೆ ಮತ್ತು ಪದೇ ಪದೇ ನೀವು ನಮ್ಮ ಮೇಲೆ ಟೀಕೆ ಮಾಡ್ತೀರಂದ್ರೆ ಅರ್ಥ ನಾವು ಶಕ್ತಿಶಾಲಿ ಇದ್ದೇವೆ, ನಮ್ಮನ್ನು ಎದುರಿಸೋಕ್ಕೆ ನಿಮಗೆ ಸ್ವಲ್ಪ ತೊಂದರೆ ಆಗ್ತದೆ. ಮತ್ತು ಎರಡನೇದು ಏನಂದ್ರೆ, ನೀವು ವಿಶೇಷವಾಗಿ ಸರ್ಕಾರಿ ಮಷಿನರಿನ ದುರುಪಯೋಗ ಮಾಡಿಕೊಂಡು ಚುನಾವಣೆ ಗೆಲ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂಥೇಳಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.